ಗಾಣೇಶ್ ಅಂತ ಒಂದು ಹಾಸ್ಯ ಕಲಾವಿದರಿಗೆ ಎದುರುಗಡೆ ಆಡಿಯನ್ಸ್ ಇರ್ತಾರೆ ಅವರ ರಿಯಾಕ್ಷನ್ಸ್ಗಳು ಗೊತ್ತಾಗ್ತಾ ಇರುತ್ತೆ ಈ ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಾ ಇರ್ತಾರಲ್ವ ಕಾಮಿಡಿ ಚಾನಲ್ನವರು ಅವರಿಗೂ ಕೂಡ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿಗೆ ತಕ್ಕಂತೆ ಅವರಿಗೆ ಡೈಲಾಗ್ಸ್ಗಳಿರುತ್ತೆ ಬಟ್ ಇವರಿಗೆ ಸ್ಟೋರಿ ಇರೋದಿಲ್ಲ ಘಟನೆಗಳಿರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ತಥಾಗತಕ್ಕೆ ಸ್ವಾಗತ ನನ್ನ ರವಿ ನಾವಿವತ್ತು ಮಾತಾಡ್ತಾ ಇರೋದು ಪ್ರಕಾಶ್ ಆರ್ ಕೆ ಅವ್ರ ಬಗ್ಗೆ ಪ್ರಕಾಶ್ ಆರ್ ಕೆ ಯೂಟ್ಯೂಬ್ ಚಾನಲ್ನ ಒಂದು ರಿವ್ಯೂ ಮಾಡಿರಿ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡಿದರೆ ಆದರೆ ಸುಮಾರು ದಿನಗಳಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ತುಂಬ ಹಿಂದೆ ಮಾಡಬೇಕಿತ್ತು ಇವ್ರ ಬಗ್ಗೆ ಯಾಕೆಂದರೆ ಇವ್ರದ್ದು ವೀಡಿಯೋಸ್ಗಳನ್ನ ನಾನು ಸುಮಾರು ದಿನಗಳಿಂದ ನೋಡ್ಕೊತ ಇದ್ದೀನಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ತುಂಬ ಒಳ್ಳೆಯ ಮಾತುಗಾರರು ತುಂಬ ಒಳ್ಳೆ ಟ್ಯಾಲೆಂಟ್ ಇರತಕ್ಕಂಥ ವ್ಯಕ್ತಿ ಇವರು ಗಾನಯೋಗಿ ಅನ್ನೋ ಒಂದು ಸಂಘ ಮಾಡಿಕೊಂಡು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವರ ತಂಡದಲ್ಲಿ ಸುಮಾರು ಹದಿನೈದು ಜನರಿದ್ದಾರೆ ಈ ಹದಿನೈದು ಜನ ಸೇರಿಕೊಂಡು ಯಾರ ಹತ್ರನೂ ಕೂಡ ದುಡ್ಡಿಸ್ಕೊಳ್ಳಾರ್ದಂಗೆ ತಮ್ಮ ದುಡಿಮೆಯ ಹಣದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಕನ್ನಡ ಶಾಲೆಗಳಿಗೆ ಬಣ್ಣ ಬಳಿತಕ್ಕಂಥ ಕೆಲಸ ನೀರಿನ ಟ್ಯಾಂಕ್ಗಳಿಗೆ ಬಣ್ಣ ಬಳಿತಕ್ಕಂಥ ಕೆಲಸ ಹಾಳಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗಳಿಗೆ ಸುಂದರವಾಗಿ ಇಟ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ನೋಡಿದರೆ ಇವರಿಗೆ ಬರ್ತಕ್ಕಂಥ ದುಡಿಮೆಯ ಹಣದಲ್ಲಿ ಇವನ್ನೆಲ್ಲ ಮಾಡ್ತಾ ಇರೋದು ತುಂಬ ಗ್ರೇಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ನಮ್ಮಲ್ಲೂ ಕೂಡ ತುಂಬ ಜನ ಯೂಟ್ಯೂಬರ್ಸು ಇವ್ರಿಗಿಂತ ತುಂಬ ಜಾಸ್ತಿ ದುಡಿತಾ ಇದ್ದಾರೆ ಆದರೆ ಅದರಲ್ಲಿ ಕೆಲವೇ ಕೆಲವು ಯೂಟ್ಯೂಬರ್ಸ್ ಮಾತ್ರ ತಮಗೆ ಬಂದಿರತಕ್ಕಂಥ ಹಣದಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂಥ ಒಂದು ಕಾಳಜಿಯನ್ನು ಹೊಂದಿರತಕ್ಕಂಥವ್ರು ಹಾಗಂತ ಕೊಡಲಾರ್ದವರೆಲ್ಲ ಕೆಟ್ಟವರು ಅಂತಲ್ಲ ಅವರವರ ಪ್ರಯಾರಿಟೀಸ್ ಅಷ್ಟೇ ಕೊಡೋದಕ್ಕೆ ನೀವು ತುಂಬ ಶ್ರೀಮಂತರಾಗಬೇಕಂತನಿಲ್ಲ ನಿಮ್ಮ ಮನಸ್ಸಿನ ಶ್ರೀಮಂತಿಕೆ ಇದ್ದರೆ ಸಾಕು ಅಂತ ಇವರು ಔಪಚಾರಿಕ ಶಿಕ್ಷಣ ಪಡೆದಿದ್ದು ತುಂಬ ಕಡಿಮೆ ಆದರೆ ಸಮಾಜದ ಜ್ಞಾನ ಇದೆಯಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಇವರಿಗೆ ಸಮಾಜದ ಓರೆಕೋರೆಗಳನ್ನು ತಿದ್ದತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಕೆಲವರಿಗೆ ಇವ್ರ ಬಗ್ಗೆ ಇರ್ತಕ್ಕಂಥ ಅಂತಂದ್ರೆ ಅಂತಂದರೆ ಭಾಷೆಯಲ್ಲಿರ್ತಕ್ಕಂಥ ಕೆಲವೊಂದು ಪದಗಳನ್ನು ನೀವು ಜಾಸ್ತಿ ಯೂಸ್ ಮಾಡಬೇಡಿ ಅನ್ನೋದು ಇವ್ರಿಗಿರ್ತಕ್ಕಂಥ ಶಕ್ತಿನೇ ಮಾತು ಅದಕ್ಕೆ ಇನ್ನೊಂದಷ್ಟು ಜೀವ ತುಂಬತಕ್ಕಂಥದ್ದು ಅವ್ರ ಅವರಿಗಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಭಾಷೆ ಇವರು ಬರೀ ವಿಡಿಯೋಸ್ಗಳನ್ನು ಮಾಡೋದು ಅಷ್ಟೇ ಅಲ್ಲ ಕೆಲವೊಂದು ಶಾರ್ಟ್ ಮೂವಿಗಳನ್ನು ಮಾಡಿದ್ದಾರೆ ಸ್ವಚ್ಛ ಭಾರತದ ಸಂದರ್ಭದಲ್ಲಿ ಕಸ ಅಂತಕ್ಕಂಥ ಒಂದು ಮೂವಿಯನ್ನು ಮಾಡ್ತಾರೆ ಶಾರ್ಟ್ ಮೂವಿಯನ್ನು ನೆಕ್ಸ್ಟ್ ಕೊನೆ ಆಸೆ ಕಮರು ಈ ಥರದ್ದೆಲ್ಲ ಕೆಲವೊಂದು ಮೂವಿಗಳನ್ನು ಮಾಡಿದರೆ ಒಂದಷ್ಟು ಅವಾರ್ಡ್ ಕೂಡ ಬಂದಿದೆ ಇವರಿಗೆ ಇವ್ರದ್ದು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಇವರು ಐ ಪಿ ಎಲ್ನ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ಅಂತ ಅವರ ಫ್ರೆಂಡ್ಸಿಗೆ ಹೇಳ್ತಾರೆ ಆದರೆ ಅವರು ಫ್ರೆಂಡ್ಸ್ ಏನು ಮಾಡ್ತಾರೆ ಅವ್ರಿಗೆ ಇಷ್ಟ ಆಗಲ್ಲ ಅದು ಐ ಪಿ ಎಲ್ನ ಬಗ್ಗೆ ವೀಡಿಯೋ ಮಾಡ್ತಕ್ಕಂಥದ್ದು ಅದೇನೋ ಸರಿ ಅನಿಸಲ್ಲ ಅವರಿಗೆ ಅವರು ಬೇಡ ಅಂತ ಹಿಂದೆ ಸರಿತಾರೆ ಆದರೆ ಅದೇ ವಿಷಯಗಳನ್ನು ಇಟ್ಕೊಂಡು ಇವರು ವೀಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವೇ ಸರಿಯಾದ ರೀತಿಯಲ್ಲಿ ಜೀವ ಕೊಡ್ಲಿಕ್ಕೆ ಸಾಧ್ಯ ಇನ್ನೊಬ್ರು ಅದನ್ನು ಜೀವ ಕೊಡ್ತಾರೆ ಅಂತಂದರೆ ತುಂಬ ಕಷ್ಟ ಯಾರ ಹತ್ರ ಸ್ಕ್ರಿಪ್ಟ್ ಇರುತ್ತೋ ಅವರೇ ಡೈರೆಕ್ಟ್ರು ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿಬಿಡ್ತಾರೆ ಅಂದರೆ ಅದರ ಅರ್ಥ ನಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ ಅದನ್ನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದರೂ ಕೂಡ ಅದರ ಸರಿಯಾದ ರೀತಿಯಲ್ಲಿ ಔಟ್ಪುಟ್ ಬೇರೆಯರಿಂದ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಅದು ಹಾಗಾಗಿ ನಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೋ ಅದನ್ನು ನಾವೇ ಮಾಡೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ ಅಷ್ಟೇ ನೋಡಿ ಮಾತಿಗೆ ಇಷ್ಟೊಂದು ಬೆಲೆ ಇದೆ ಅಂತ ನಮಗೆ ಗೊತ್ತಾಗಿದ್ದು ಪ್ರಾಣೇಶ್ ಅವರಂಥ ಕಲಾವಿದರಿಂದ ಆದರೆ ಏನಾಗತ್ತಪ್ಪ ಅಂತಂದರೆ ಮಾತಾಡೋದಕ್ಕೆ ಅವರಿಗೆ ಪ್ರಾಣೇಶ್ ಅಂತ ಒಂದು ಹಾಸ್ಯ ಕಲಾವಿದರಿಗೆ ಎದುರುಗಡೆ ಆಡಿಯನ್ಸ್ ಇರ್ತಾರೆ ಅವರ ರಿಯಾಕ್ಷನ್ಸ್ಗಳು ಗೊತ್ತಾಗ್ತಾ ಇರುತ್ತೆ ಅವರು ನಗ್ತಾ ಇದ್ದಾರಾ ಅಥವಾ ಬೇಜಾರು ಮಾಡ್ಕೊಂಡಿದ್ದಾರಾ ಅಥವಾ ನನ್ನ ಮಾತಿಂದ ಅವರಿಗೆ ನಗು ಬರ್ತಾ ಇಲ್ವಾ ಅನ್ನೋದು ರಿಯಾಕ್ಷನ್ಸ್ ಅಲ್ಲಲ್ಲೇ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಯಾವ ಥರದ ಕಾಮಿಡಿಗಳನ್ನು ನಾನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಇದನ್ನು ಕಂಟಿನ್ಯೂ ಮಾಡಬೇಕಾ ಇಷ್ಟಕ್ಕೆ ನಿಲ್ಲಿಸ್ಬೇಕಾ ಅನ್ನೋದೆಲ್ಲ ಅವ್ರಿಗೆ ತಿಳಿತಾ ಹೋಗ್ತದೆ ಅದ್ರ ಜೊತೆಗೆ ಈ ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಾ ಇರ್ತಾರಲ್ವ ಕಾಮಿಡಿ ಚಾನೆಲ್ನವರು ಅವರಿಗೂ ಕೂಡ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿಗೆ ತಕ್ಕಂತೆ ಅವರಿಗೆ ಡೈಲಾಗ್ಸ್ಗಳಿರುತ್ತೆ ಆ ಡೈಲಾಗ್ಸನ್ನು ಬರ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಬಟ್ ಇವರಿಗೆ ಸ್ಟೋರಿ ಇರೋದಿಲ್ಲ ಘಟನೆಗಳಿರುತ್ತೆ ಆ ಘಟನೆಗಳ ಆಧಾರದ ಮೇಲೆ ಇವರು ಮಾತಾಡ್ಕೊಳ್ತಾ ಹೋಗ್ತಾರೆ ಅದು ಇವರೆಲ್ಲರಿಗಿಂತ ಸ್ವಲ್ಪ ಕಷ್ಟ ಅಂತಲೇ ನನ್ನ ಅಭಿಪ್ರಾಯ ಈ ಪ್ರಕಾಶ್ ಆರ್ಕೆ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಇದು ಕನ್ನಡದಲ್ಲಿ ತುಂಬ ಡಿಫ್ರೆಂಟಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಹಿಡ್ಕೊಂಡು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರೋದು ಪ್ರಕಾಶ್ ಅವರ ವೀಡಿಯೋದ ಜೀವಳ ಇರೋದೇ ಅವರ ಭಾಷೆನಲ್ಲಿ ನೋಡಿ ಅವರ ಭಾಷೆ ಇದೆಯಲ್ಲ ಉತ್ತರ ಕರ್ನಾಟಕದ ಭಾಷೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಪ್ರತಿ ಮಾತು ಕೂಡ ಡೈಲಾಗ್ ಆಗಿರ್ತವೆ ಆ ಭಾಷೆ ಹಾಸ್ಯಕ್ಕೆ ತುಂಬ ಚೆನ್ನಾಗಿ ಹೋಗಿದೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗದ ಜನರಿಗೆ ಕೆಲವೊಂದು ಸಂದರ್ಭದಲ್ಲಿ ಆ ಭಾಷೆಯಲ್ಲಿರ್ತಕ್ಕಂಥ ಕೆಲವೊಂದು ಪದಗಳನ್ನು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಆ ಭಾಷೆಯಲ್ಲಿರ್ತಕ್ಕಂಥ ಕೆಲವೊಂದು ಪದಗಳನ್ನು ಹಾಕಿಬಿಟ್ರೆ ಆ ಭಾಷೆಗೆ ನ್ಯಾಚುರಾಲಿಟಿ ಹೋಗ್ಬಿಡತ್ತೆ ಅವಾಗ ಅದು ಜವಾರಿ ಭಾಷೆಗೆ ಉಳ್ಕೊಳ್ಳಲ್ಲ ಹೈಬ್ರಿಡ್ ಆಗಿಬಿಡತ್ತೆ ಇನ್ನು ಇವರ ಸಾಮಾಜಿಕ ಕಾರ್ಯಕ್ಕೆ ಬಂದರೆ ಮನುಷ್ಯನಿಗೆ ನೋಡಿ ಎಷ್ಟಿದ್ರೂ ಕಡಿಮೆನೇ ಇವತ್ತು ಒಂದು ಲಕ್ಷ ಬಂತು ಅಂದರೆ ನಾಳೆ ಎರಡು ಲಕ್ಷ ಬರಲಿ ಅಂತೀವಿ ನಾಳೆ ಎರಡು ಲಕ್ಷ ಬಂತು ಅಂದರೆ ನಾಡಿದ್ದು ನಾಲ್ಕು ಲಕ್ಷ ಬೇಕು ಅಂತೀವಿ ಅದ್ರ ಜೊತೆಗೆ ನಮ್ಮ ಕನಸುಗಳು ಆಸೆಗಳು ದೊಡ್ಡದಾಗ್ತಾ ಹೋಗ್ತದೆ ಆದರೆ ಇವರು ಒಂದು ತಂಡವನ್ನು ಮಾಡಿಕೊಂಡು ತಮಗೆ ಬಂದಿರತಕ್ಕಂಥ ಆದಾಯದಲ್ಲಿ ಒಂದಷ್ಟು ಸಮಾಜಕ್ಕೆ ಅಂತ ಖರ್ಚು ಮಾಡ್ತಾರಲ್ವಾ ಅದು ಎಲ್ಲರಿಂದ ಆಗಲಿಕ್ಕಿಲ್ಲ ಇವರು ಹಾಡುಗಳನ್ನು ಬರೀತಾರೆ ನಾಟಕ ಮಾಡ್ತಾರೆ ಡೈರೆಕ್ಷನ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಕರ್ನಾಟಕದಲ್ಲಿ ಇವರಿಗಿರ್ತಕ್ಕಂಥ ಸಪೋರ್ಟ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗಂತ ಯಾರಿಂದನೂ ಒತ್ತಾಯದಿಂದ ನಾವು ಸಪೋರ್ಟನ್ನು ಕೇಳಲಿಕ್ಕೆ ಆಗಲ್ಲ ಹೇಗೆ ಸಪೋರ್ಟ್ ಇರುತ್ತೋ ಹಾಗೆ ಹೋಗ್ತಾ ಇರಬೇಕಷ್ಟೇ ಹಾಗಿದ್ರೆ ಇವ್ರದ್ದು ಅರ್ನಿಂಗ್ ಎಷ್ಟು ಆಗ್ಬೋದು ಒಂದು ತಿಂಗಳಲ್ಲಿ ಅನ್ನೋದಾದರೆ ನಾನು ಇವ್ರ ಸಮಾಜಕ್ಕೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರೋದ್ರಿಂದ ನಾನು ಇವರ ಅರ್ನಿಂಗ್ಸ್ ಬಗ್ಗೆ ತುಂಬ ಡೀಟೇಲ್ ಆಗಿ ಹೋಗೋದಿಲ್ಲ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತತ್ರ ಒಂದು ಲಕ್ಷದಷ್ಟು ಅಮೌಂಟ್ ಇವರಿಗೆ ಜನ್ರೇಟ್ ಆಗಿರ್ಬೋದು ಯೂಟ್ಯೂಬ್ ಬ್ಯಾಡ್ಸೆನ್ಸಿಂದ ಇವರಿಂದ ಇನ್ನೊಂದಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಸಮಾಜಕ್ಕೆ ಆಗಲಿ ಇವರು ತಮ್ಮ ಕಾರ್ಯಗಳನ್ನು ಮುಂದುವರಿಸ್ಕೊತಾ ಹೋಗಲಿ ಇವರಿಗೆ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹಾರೈಸ್ತಾ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು